ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕೆ ಎ ಕಡೆ ಒಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ. ಏನಂದರೆ ತಾತ್ಕಾಲಿಕ ಅರ್ಹತೆ ಅಭ್ಯರ್ಥಿಗಳ ಪಟ್ಟಿ ಬಿಟ್ಟಿದ್ದಾರೆ. ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದೀರಲ್ಲ, ಅವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ ಅವ್ರದ್ದು ಒಂದು ಲೀಸ್ಟ್ನ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಒಂದು ಲೀಸ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಜಸ್ಟ್ ನೀವು ಕೆ ಎ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಎಸ್ ಸಿ ಎಷ್ಟು ಆಗಿರ್ಬೋದು, ಜನರಲ್ ಕೋಟ್ ಆಗಿರ್ಬೋದು, ನಿಮ್ಮದು ಎಸ್ ಎನ್ ಕ್ಯೂ ಆಗಿರ್ಬೋದು, ಯಾವ್ಯಾವ ಕೋಟಗಳಿರ್ತವೆ, ರೂರಲ್ ಆಗಿರ್ಬೋದು, ನಿಮ್ಮದು ಎಲ್ಲ ರೂರಲ್ಲು ಅಥವಾ ಕನ್ನಡ ಮೀಡಿಯಂ ಕೋಟ, ನಿಮ್ಮದು ಆರ್ಮಿ ಕೋಟ, ಯಾವ್ದಾದ್ರು ಕೋಟ ಆಗಿರ್ಬೋದು, ನಿಮ್ಮ ಕೋಟ ನೀವು ಯಾವ್ಯಾವ ಕೋಟಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದೀರಾ, ಯಾವ್ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದೀರಾ, ಯಾವ್ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಾ, ಇನ್ಕ್ಲೂಡಿಂಗ್ ರೂರಲ್ಲು ಜೆ ಕೆ ಬೇರೆ ಬೇರೆ ಸರ್ಟಿಫಿಕೇಟ್ ಇರ್ತದೆ ಅವು ಕೂಡ ಮಾಡಿದ್ದೀರಾ, ಆ ಲೀಸ್ಟ್ ಬರುತ್ತೆ, ನಿಮ್ಮ ಲೀಸ್ಟ್ ಕೂಡ ಇರುತ್ತೆ. ಇದು 60-70 MB ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ವಿತ್ ಲೀಸ್ಟ್ ಇರುತ್ತೆ, ನೀವು ಎಲ್ಲ ಡಾಕ್ಯುಮೆಂಟ್ ರಿವಿಷನ್ ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ರಿವಿಷನ್ ಮಾಡಿದ್ದೀರಾ ಅವ್ರು ಜಸ್ಟ್ ಚೆಕ್ ಮಾಡಬೇಕಾಗುತ್ತೆ ನಿಮ್ಮದು ಡಾಕ್ಯುಮೆಂಟ್ ರಿವಿಷನ್ ಯಾವ್ಯಾವುದಕ್ಕೆ ಆಗಿದೆ ಅಂತ. ಇದು ಬಂದ್ಬಿಟ್ಟು ಟೆಂಪ್ರವರಿಯಾಗಿ ಬಿಟ್ಟಿದ್ದಾರೆ, ಹೋಗಿ ಚೆಕ್ಔಟ್ ಮಾಡ್ಕೊಂಡಿದ್ದು ಇವತ್ತಿನ ಕೆ ಎ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿ.